ನನಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಹಿಂಗೆ ಸುಮ್ಮನೆ ಕೂತಾಗ ಎಲ್ಲ ಜರ್ನಿ ಮಾಡ್ತಿದ್ದೆ, ಜರ್ನಿ ಮಾಡಿದಾಗ ಈ ಥರ ಕಾಲ್ ಬಂತು, ನಿಮಗೆ ಇಷ್ಟ ಇದೆಯಾ ಅಂತ. ಫಸ್ಟ್ ಕಾಲಲ್ಲೇ ಇಷ್ಟ ಇದೆ ಒಪ್ಕೊಂಡೆ, ಅದಾದಮೇಲೆ ಮೀಟಿಂಗ್ಗಳು ಕರೆದ್ರು, ಎಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡಿದೆ. ಅದಾದಮೇಲೆ ಕೊನೆ ಹೋಗೋ ಎರಡನೇ ಹಿಂದಿನ ದಿನವೇ ನನಗೆ ಕನ್ಫರ್ಮ್ ಆಗಿದ್ದು ಆಗಿದೆ ಅಂದ್ಬಿಟ್ಟು, ಅದಕ್ಕೋಸ್ಕರ ಅವಾಗ ನಾನು ರೆಡಿಯಾಗಿ ಹೋಗಿದ್ದು. ಜೋಶಲ್ಲಿದ್ದೆ, ಫುಲ್ ಖುಷಿಯಾಗಿತ್ತು ಓಡೆ ಹೋದಾಗ. ಆಮೇಲೆ ಅಸಮರ್ಥರಾಗ್ತೀವಿ ಓಡೆ ಹೋಗಾದ್ಮೇಲೆ, ಕದರಾಗ ಓಡೆ ಹೋದನು. ಒಂದೇ ವಾರ ಒಂದೇ ಒಂದು ಬಟ್ಟೆಯಲ್ಲಿ ಇರಬೇಕಾಯ್ತು, ಅದೊಂದು ಬೇಜಾರು ಅನಿಸ್ತು. ಆಮೇಲೆ ಒಂದಷ್ಟು ಜನಕ್ಕೆ ಕಣ್ಣಿಗೆ ಬೀಳಬೇಕಾಯ್ತು, ನಾವು ಕೆಲಸಗಳು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಬಹುಶಃ ನಾನು 3 ವಾರ ನಾಮಿನೇಟ್ ಮಾಡಿದಿರ ಓಡೆ ಇರೋನು ನಂಗೆ ಕರ್ಕೊಂಬಂದರು, ಕೊನೆ ವಾರ ನಾಮಿನೇಟ್ ಆಗ್ತೀನಿ ಆಚೆ ಬರ್ತೀನಿ, ಒಂದು ಬೇಜಾರು. ನನಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಹಿಂಗೆ ಸುಮ್ಮನೆ ಕೂತಾಗ ಎಲ್ಲ ಜರ್ನಿ ಮಾಡ್ತಿದ್ದೆ, ಜರ್ನಿ ಮಾಡಿದಾಗ ಈ ಥರ ಕಾಲ್ ಬಂತು, ನಿಮಗೆ ಇಷ್ಟ ಇದೆಯಾ ಅಂತ. ಫಸ್ಟ್ ಕಾಲಲ್ಲೇ ಇಷ್ಟ ಇದೆ ಒಪ್ಕೊಂಡೆ, ಅದಾದಮೇಲೆ ಮೀಟಿಂಗ್ಗಳು ಕರೆದ್ರು, ಎಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡಿದೆ. ಅದಾದಮೇಲೆ ಕೊನೆ ಹೋಗೋ ಎರಡನೇ ಹಿಂದಿನ ದಿನವೇ ನನಗೆ ಕನ್ಫರ್ಮ್ ಆಗಿದ್ದು ಆಗಿದೆ ಅಂದ್ಬಿಟ್ಟು, ಅದಕ್ಕೋಸ್ಕರ ಅವಾಗ ನಾನು ರೆಡಿಯಾಗಿ ಹೋಗಿದ್ದು. ಜೋಶಲ್ಲಿದ್ದೆ, ಫುಲ್ ಖುಷಿಯಾಗಿತ್ತು ಓಡೆ ಹೋದಾಗ. ಆಮೇಲೆ ಅಸಮರ್ಥರಾಗ್ತೀವಿ ಓಡೆ ಹೋಗಾದ್ಮೇಲೆ, ಕದರಾಗ ಓಡೆ ಹೋದನು. ಒಂದೇ ವಾರ ಒಂದೇ ಒಂದು ಬಟ್ಟೆಯಲ್ಲಿ ಇರಬೇಕಾಯ್ತು, ಅದೊಂದು ಬೇಜಾರು ಅನಿಸ್ತು. ಆಮೇಲೆ ಒಂದಷ್ಟು ಜನಕ್ಕೆ ಕಣ್ಣಿಗೆ ಬೀಳಬೇಕಾಯ್ತು, ನಾವು ಕೆಲಸಗಳು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಬಹುಶಃ ನಾನು 3 ವಾರ ನಾಮಿನೇಟ್ ಮಾಡಿದಿರ ಓಡೆ ಇರೋನು ನಂಗೆ ಕರ್ಕೊಂಬಂದರು, ಕೊನೆ ವಾರ ನಾಮಿನೇಟ್ ಆಗ್ತೀನಿ ಆಚೆ ಬರ್ತೀನಿ, ಒಂದು ಬೇಜಾರು.